ನಾಯಕರೇ ಬಮ್ಮ. ನೀವಿಬ್ರು ಮಧುಮಕ್ಕಳ ಬಟ್ಟೆಯಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇರ. ನಿಮ್ಮ ಮದುವೆ ಚೆನ್ನಾಗಿ ನಡೆದು ಆದರ್ಶ ದಂಪತಿಗಳಿಗೆ ಬದುಕ್ಬೇಕು ನೀವು. ಖಂಡಿತವಾಗ್ಲೂ ನಾಯಕರೇ. ಏ ಏನ್ ಹಾಗೆ ನೋಡ್ತಿದ್ಯಾ? ಆಶೀರ್ವಾದ ತಗೋಣ ಬಾ ನಾಯಕರೇ, ಆಶೀರ್ವಾದ ಬಿಡಿ. ನೂರು ಕಾಲ ಚೆನ್ನಾಗಿ ಬಾಳಿ. ಥ್ಯಾಂಕ್ ಯು ನಾಯಕರೇ. ಸಾಕ್ಷಿ, ಎಂದಿದೆಯೇ ಬಂದೆ ಮಾ? ನಾಯಕರೇ ನಾನು ಬರ್ತೀನಿ. ನಾನು ಬರ್ತೀನಮ್ಮ. ಅಮ್ಮ ಕೂಲ್ ಆಗಿರೋ, ಎಲ್ಲ ಒಳ್ಳೇದೇ ಆಗುತ್ತೆ. ಒಂದು ಬಾಟಲ್ ನೀರು ತಗೊಂಬ ಕುಡಿಯಕ್ಕೆ. ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಪಕ್ಕ ಪ್ಲಾನ್ ಪ್ರಕಾರ ನಡೀತಾ ಇದೆ. ಆದರೂ ನಾಯಕರೇ, ನೀವು ಮದುವೆ ಮುಗಿಯೋವರೆಗೂ ಎಲ್ಲೂ ಹೋಗಬೇಡಿ. ಖಂಡಿತ, ನಿನ್ನ ಮದುವೆ ಮುಗಿಯೋವರೆಗೂ ಇದ್ದು ನಿಮಗೆ ಗಿಫ್ಟ್ ಕೊಟ್ಟು ನಿಮ್ಗಳ ಜೊತೆನೆ ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ, ಸರಿನಾ? ಸರಿ ನಾಯಕರೇ. ಸಾಕ್ಷಿ, ನಾಯಕರೇ ಅಮ್ಮ ಕರೀತಾನೆ ಇದ್ದಾರೆ, ನಾನು ಹೊರಡ್ತೀನಿ. ನಡಿ, ನಾನು ನಮ್ಮ ಮತದಾರ ಬಂಧುಗಳಿದ್ದಾರೆ ಅವ್ರ ಹತ್ರ ಮಾತಾಡ್ಸ್ಕೊಂಬರ್. ಪ್ರೀತಮ್ ಸರ್ ಇವಳಿಗೆ ಕಾಲ್ ಮಾಡ್ತಿದ್ದಾರೆ ಅಲ್ಲ. ಪ್ರೀತಮ್ ಸರ್ಗೂ ಸಾಕ್ಷಿಗೂ ಯಾವಾಗಿದ್ದ ಪರಿಚಯ? ಸರ್ ಮೀಟ್ ಮಾಡಿದ್ರು, ಯಾವ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು? ಸಾಕ್ಷಿ ಇದುವರೆಗೂ ಪ್ರೀತಮ್ ಸರ್ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ವನ? ಇದೊಳ್ಳೆ ಮದುವೆ ವಿಶ್ ಮಾಡೋದು ಮಾಡಿರ್ಬೋದಾ? ಕಂಗ್ರ್ಯಾಚುಲೇಷನ್. ಎಲ್ಲವೂ ನಾವು ಅಂದ್ಕೊಂಡಾಗೆ ಪ್ಲ್ಯಾನ್ ಪ್ರಕಾರ ನಡೀತಿದೆ. ಪ್ಲ್ಯಾನ ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿ ವಿಕ್ರಮ್ ಜೊತೆ ನಿನ್ನ ಮದುವೆ ನಡೆಯುತ್ತೆ, ಈ ವೇದ ಜೊತೆ ನನ್ನ ಮದುವೆ ನಡೆಯುತ್ತೆ. ಅಲ್ಲಿಗೆ ಅಫಿಷಿಯಲ್ ಆಗಿ ವಿಕ್ರಮ್ ವೇದನಿಂದ ದೂರ ಆಗ್ತಾಳೆ, ನಾವಿಬ್ರು ನಮ್ಮ ಜೀವನ ನಾವು ಅದ್ಭುತವಾಗಿ ಕಳೆಯೋಣ. ಒಂದು ವೇಳೆ ವಿಕ್ರಮ್ ಮಂಟಪದಲ್ಲಿ ಏನಾದರೂ ಕಿರಿಕ್ ಮಾಡಿದ್ರೆ ಒಂದು ಮೆಸೇಜ್ ಹಾಕು, ಅವನ್ನ ಅಲ್ಲೇ ತಟ್ಬಿಡ್ತೀನಿ. ಬೇದರ್ಲಾಗಿ ಫೋನ್ ಮಾಡಿ ನಾನು ಬರ್ತಿದ್ದೀನಿ ಅಂತ ಹೇಳಬೇಕು, ಸ್ವಲ್ಪ ಧೈರ್ಯವಾಗಿರ್ತಾಳೆ. ಬೇತಳಾಗಿ ಫೋನ್ ತೆಗಿತಿಲ್ಲ. ಬಲವಂತವಾಗಿ ಎಲ್ಲರೂ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸಿದ್ದಾರೆ. ಬೇತಳ ನಾನು ಬರ್ತಾ ಇದ್ದೀನಿ. ತಲೆಯಿಂದ ರೌಡಿ ನೆನಪನ್ನ ಅಳಿಸೋದು ಹೇಗಪ್ಪ? ವಿಕ್ರಮ್ ಗುಂಡಾ ಇರ್ಲಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಕುತ್ತಿಗೆಗೆ ತಾಳಿ ಬಿಕ್ಕಿದ ಮೇಲೆ
ಮೂಗು ದಾರ ಹಾಕಿರೋ ತಣ್ಣತ್ರ ನಾನು ಹಿಂದಿನ ಸುತ್ತ ತರಬೇಕು ಇವಳು. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್. ಕಂಟ್ರೋಲ್ ಯುವರ್ ಫೀಲಿಂಗ್. ಏನು ಮಾಡಲಿ ನಾನು ಇವಾಗ? ಸಾಕ್ಷಿ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತು ಅಮ್ಮ? ವಿಕ್ರಮ್ ಕಾಣಿಸ್ತಿಲ್ಲ ಅಮ್ಮ. ಏನು ವಿಕ್ರಮ್ ಕಾಣಿಸ್ತಾ ಇಲ್ವಾ? ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಮ್ಮ. ವರನ್ ಕರ್ಕೊಂಬನಿ. ಹಾ ಸರಿ ಮಾ, ಈ ಮದುವೆಯನ್ನು ಕರ್ಕೊಂಬನಿ. ದೇವಾನಾಮ ದಯೇಹ ಯಸನ್ವಿಷ್ಟ ದೇವಾನಾಮ ಅಧಿಪತಯೋ ವಿದ್ವಿಷ್ಟವಾ. ಆ ಮದುಮಗನ ಕರ್ಕೊಂಬನ್ನಿ. ಏನೋ ಮೊಬೈಲು ಪಾಡು ಕೊಡಿಲಿ, ಮೊಬೈಲ್ ಕೊಡು. ಅದು ಫಾರಿನ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೇನೆ, ಅವನಿಗೇನು ಮದುವೆ ನೋಡ್ಬೇಕಂತೆ. ಇಲ್ಲಿ ಮಂಡಪದಲ್ಲಿ ಕೂತ್ಕೊಂಡು ಮೂವಿ ತೋರಿಸೋಕ್ಕಾಗಲ್ಲ. ಹ್ಞೂ, ಸ್ವಲ್ಪ ಇಟ್ಕೊ. ಸರಿ, ಕೂತ್ಕೊ ಕೂತ. ದಯವಿಟ್ಟು ನನ್ನ ಚಮಸ್ಬಿಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ.
ನನಗೆ ಆಲ್ರೆಡಿ ಮದುವೆ ಆಗಿದೆ. ವೇದಾನೇ ನನ್ನ ಹೆಂಡತಿ. ವಿಕ್ರಮ್, ಏನು ಮಾತಾಡ್ತಿದ್ಯಾ ನೀನು? ಅಮ್ಮ ಪ್ಲೀಸ್. ನನ್ನ ತಡಿಬೇಡ. ನಿನಗೆ ಕೊಟ್ಟಿರೋ ಮಾತನ್ನ ತಪ್ಪೋದಕ್ಕೆ ನನಗೆ ನನ್ನದೇ ಆದ ಕಾರಣಗಳಿವೆ. ಆದರೂ ನನ್ನ ಸಮಯ ಕೇಳ್ತಾ ಇದ್ದೀನಿ. ಸಾಕ್ಷಿನೇ ಬೇಡ ಅನ್ನೋದಕ್ಕೆ ನನಗೆ ಒಂದು ಕಾರಣ ಇದ್ರೆ, ಬೇತಾಳ ಬೇಕು ಅನ್ನೋದಕ್ಕೆ ನೂರಾರು ಕಾರಣಗಳಿವೆ. ನನ್ನ ಗೊಂದಲಗಳಿಂದ, ಅಮ್ಮನ ಬಲವಂತದಿಂದ ಈ ಮದುವೆ ಒಪ್ಪಣೆ ಹೊರತು ನಾನು ಇಷ್ಟಪಟ್ಟು ಈ ಮದುವೆಗೆ ಬಂದಿಲ್ಲ. ನಾನು ಸಾಕ್ಷಿನ ಯಾವತ್ತು ಮದುವೆ ಆಗ್ಬೇಕಂತ ಅನ್ಕೊಂಡೇ ಇರಲಿಲ್ಲ ಅಮ್ಮ. ಆದರೂ ಒಂದು ಹೆಣ್ಮಗಳನ್ನ ಹಸೆಮಣೆ ಮೇಲೆ ಕೂರಿಸಿ ಮದುವೆ ಮುರಿಯೋದು ತಪ್ಪೆ, ಅಪರಾಧನೇ. ಅದಕ್ಕೆ ಸಾಕ್ಷಿ ಹತ್ರ, ಅವ್ರ ಅಪ್ಪ ಅಮ್ಮನ ಹತ್ರ, ಇವರು ಎಲ್ಲರ ಹತ್ರ ಸಾರಿ ಕೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದರೂ ಒಂದು ಮಾತು ಕೊಡ್ತೀನಿ ಸಾಕ್ಷಿಗೆ, ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಈಗ ನಾನು ನನ್ನ ಬೇದಳ ಹತ್ರ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ತಡಿಬೇಡಿ. ಏನಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ಸೋಲಿಸ್ಬಿಟ್ಟೆ. ವೇದ, ನಿಂತಿರುವ ಏ ಬೇತಾಳ, ನೀನು ಹೇಳಿದ್ದೆ ಒಂದಲ್ಲ ಒಂದು ದಿನ ಈ ಕಣ್ಣು ಹೃದಯದಲ್ಲಿ ಹೂ ಅರಳಿಸ್ತೀನಿ ಅಂತ. ಹೂ ಅರಳಿದೆ ಕಣೆ ಇವತ್ತು. ಲೈಫೆಲ್ಲ
ನನ್ನ ಜೀವನದಲ್ಲಿ ಯಾವ ಹುಡುಗಿಗೆ ಎಂಟ್ರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಕಣೆ. ಆದರೆ ಇವತ್ತು ಈ ಹುಡುಗಿ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಮಾಡಿಬಿಟ್ಟಿದೆ. ಏಯ್, ನೀನು ಯಾಕೋ ಇಲ್ಲಿಗೆ ಬಂದೆ? ಲೋ ಬಾವ, ನನ್ನ ಹೆಂಡತಿನ ಕರ್ಕೊಂಡೋಗಿ ಬಂದಿದ್ದೀನಿ ಕಣ. ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಗ್ರಿಮೆಂಟ್ ಬರೆಸ್ಕೊಂಡು ಇವಳನ್ನ ಮನೆಯಿಂದ ಓಡಿಸ್ದಾಗ ಇವಳೇ ನನ್ನ ಹೆಂಡತಿ ಅಂತ ಗೊತ್ತಿರಲಿಲ್ವಾ ನಿನಗೆ? ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಸೂತ್ರ ಬೊಂಬೆ ಥರ ಮಾಡಿ ಹಸೆಮಣೆ ಮೇಲೆ ಕೂರಿಸ್ತಿರ್ಲಿಲ್ಲ. ನನ್ನಂತರ ದಡ್ಡ ದಡ್ಡನ ಮಗ. ಈ ಟ್ಯೂಬ್ಲೈಟ್ ಇದೆಯಲ್ಲ, ಎಲ್ಲ ವಿಷಯದಲ್ಲಿ ಪಟ್ಟ ದೂರ ಇರುತ್ತೆ, ಆದರೆ ಈ ಪ್ರೀತಿ ವಿಷಯದಲ್ಲಿ ಮಾತ್ರ ಉರಿಯೋದಕ್ಕೆ ಬಹಳ ಟೈಮ್ ತೊಗೊಂಡ್ಬಿಡ್ತೀನಿ. ಯಾಕೆ ಮಗ ಮನೆ ಹೊರಡೋಕೆ ಭಯ ಆಗ್ತಿದೆ ಅಂಕಲ್? ಅಪ್ಪ ಅಮ್ಮ ಯಾವ ರೇಂಜ್ ಬೈತಾರೆ ಏನು? ಲವ್, ಅವ್ರು ಬೈಯೋದೇನು ಹೊಸ್ತ ನಿನಗೆ? ನೀ ರೌಡಿ ಆಗಿ ದಿನದಿಂದಲೂ ಬೈತಾನೆ ಇದ್ದಾರೆ, ಹಾಗಂತ ನೀನು ಬದಲಾಗಿದ್ಯಾ? ಇಲ್ಲ ತಾನೇ? ಏ ವಿಕ್ರಮ್, ನೀನು ಇವಾಗ ಕಣ ಸರಿಯಾಗಿರೋ ಕೆಲಸ ಮಾಡಿರೋದು, ಇದನ್ನು ನೀನು ಮುಂಚೆನೇ ಮಾಡಬೇಕಿತ್ತು. ಹಸೆ ಮನೆಯವರೆಗೂ ಹೋಗೋವ್ರಿಗೆ ಬಿಟ್ಕೋಬಾರ್ದಿತ್ತು ಕಣ. ಇರಲಿ ಬಿಡು, ದೊಡ್ಡವ್ರು ಬೈದರೆ ಆಶೀರ್ವಾದ ಅಂದ್ಕೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಗುಡ್ಡ, ಅಂಕಲ್ ಹೇಳ್ತಿರೋದು 100% ಕರೆಕ್ಟ್. ನಡಿಗುಂಡು ಹೋಗೋಣ. ಅತ್ತೆ ಮಾವ, ಅಲ್ಲಿ ನೋಡಿ. ನಮ್ಮ ಕುಟುಂಬದ ಮಾನ ಮರ್ಯಾದೆನ ಹರಜಾಕದಲ್ದೆ ಎಷ್ಟು ಧೈರ್ಯವಾಗಿ ಬಂದು ನಮ್ಮ ಮನೆ ಮುಂದೆ ನಿಂತಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಈ ಜನ್ಮಕ್ಕೆ ಇಲ್ವೇ ಇಲ್ಲ. ಏಯ್, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯೋ? ಆ ಒಪ್ಪಳಿದ್ರೆ ಸಾಕು, ನೀವೆಲ್ಲ ನೆಗ್ ಬಿದ್ದು ಸಾಯಿರಿ ಅಂತ ಮಂಟಪದಿಂದ ಹೋದವನು, ಮತ್ತೆ ಇಲ್ಲಿಗೆ ಬಂದಿದ್ಯಾ? ಏಯ್, ಏನೋ ಮುಖ ನೋಡ್ತಾ ಇದೀಯ, ನಡೆಯೋ ಅತ್ತೆ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು, ಅದು ಪದ್ಧತಿ. ಅದು ಬಿಟ್ಟು ಏಕಾಕಿ ಕೈ ಮಾಡಿದ್ರೆ? ಪದ್ಧತಿಗಳ ಬಗ್ಗೆ ಎಲ್ಲ ನೀನ್ ಕೋಚಿಂಗ್ ಕೊಡ್ಬೇಡ. ಇವನ್ ತಪ್ಪು ಮಾಡಿದಾನೆ ಹೊಡಿತೀವಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನು ಇವ್ರ ಹೆಂಡತಿ. ನನ್ನ ಗಂಡನ ಮೇಲೆ ಯಾರಾದ್ರೂ ಕೈ ಇಟ್ರೆ ಇವ್ರು ಸುಮ್ನಿರ್ಬೋದು, ನಾನ್ ಸುಮ್ನಿರಲ್ಲ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಹೊಡಿತೀಯಾ? ಸರಿ ಹೊಡಿ. ಶೈಲು, ಈಗಾಗಿರೋ ಪಂಚಾಯತಿನೇ ಸಾಕು, ಮನೆ ಮುಂದೆ ಮತ್ತೊಂದು ತಮಾಷೆ ನಡೆಯೋದು ಬೇಡ. ಬೀದಿ ಜನ ಎಲ್ಲ ಬಂದು ನಿಂತ್ಕೊಂಡು ನಗೋದು ಬೇಡ.